ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಒಂಬತ್ತು ಪೇಜ್ ನಂಬರ್ ನೂರ ನಲವತ್ತೆಂಟು ಪವಿತ್ರಾತ್ಮನ ಭವಿಷ್ಯದಲ್ಲಿನ ಸಾಕ್ಷ್ಯ ಪವಿತ್ರಾತ್ಮವು ಪುನಃ ಹೊಂದಿದ ಮಾನವ ಜಾತಿಗೆ ಮುಂದಿನ ಯುಗದಲ್ಲಿಯೂ ಅದೇ ರೀತಿಯಲ್ಲಿ ಸಾಕ್ಷಿ ಹೇಳುತ್ತವೆ ಆದರೆ ಸತ್ಯಸಂಗತಿಗಳಿಗೆ ಇಲ್ಲದಂತೆ ಆತ್ಮನನ್ನು ಹೊಂದಿಕೊಂಡಿರುವವರು ಇನ್ನು ಮುಂದೆ ಕೆಲವು ವಿಶೇಷ ಸೇವಕರುಗಳಂತೆಯೂ ಸೇವಕಿಯರಗಳಂತೆಯೂ ಇರುವುದಿಲ್ಲ ಆದರೆ ಪ್ರವಾದಿಯಾದ ಯೋವೇಲನ್ನು ಹೇಳುವಂತೆ ಯೋವೇಲ ಎರಡನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಎಲ್ಲ ಮನುಷ್ಯರ ಮೇಲೆ ದೇವರಿಗೆ ತಕ್ಕಂತೆ ನಡೆದುಕೊಳ್ಳುವವರೆಲ್ಲರೂ ಹಿಂಸೆಗೆ ಒಳಗಾಗುವರು ಎಂಬುದು ಇನ್ನು ಮುಂದೆ ಆತ್ಮನ ಸಾಕ್ಷಿಯಾಗಿರುವುದಿಲ್ಲ ಯಾಕೆಂದರೆ ಯಾವುದೇ ವಿಧವಾದ ಹಿಂಸೆಗೂ ಆಗ ಅವಕಾಶ ಇರುವುದಿಲ್ಲ ಅದು ಇನ್ನು ಮುಂದೆ ತ್ಯಾಗದ ಇಕ್ಕಾಟದ ಮಾರ್ಗದ ಬಗ್ಗೆ ಸಾಕ್ಷಿ ಹೇಳುವುದಿಲ್ಲ ಯಾಕೆಂದರೆ ತ್ಯಾಗದ ದಿನವೂ ದಾಟಿ ಹೋಗಿರುತ್ತದೆ ಅಲ್ಲಿ ರಾಜ್ಯ ಮಾರ್ಗವಿರುವುದು ಅದರಲ್ಲಿ ಯಾವುದೇ ಎಡಬೀಳುವ ಕಲ್ಲುಗಳಿರುವುದಿಲ್ಲ ಏಷಾಯ ಮೂವತ್ತೈದನೇ ಅಧ್ಯಾಯ ಎಂಟನೇ ವಚನ ಹಾಗೂ ಏಷಾಯ ಅರವತ್ತೆರಡನೇ ಅಧ್ಯಾಯ ಹತ್ತನೇ ವಚನ ಕೆಟ್ಟದ್ದನ್ನು ಮಾಡುವವರನ್ನು ತೊಡೆದು ಹಾಕಲಾಗುವುದು ಆದರೆ ಕರ್ತನಿಗಾಗಿ ಕಾದುಕೊಂಡಿರುವವರು ಲೋಕವನ್ನು ಬಾಧ್ಯವನ್ನಾಗಿ ಪಡಕೊಳ್ಳುವರು ಅಪೋಸ್ತಲರ ಕೃತ್ಯಗಳು ಮೂರನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಚನ ಹಾಗೂ ಕೀರ್ತನೆ ಮೂವತ್ತೇಳನೇ ಅಧ್ಯಾಯ ಏಳರಿಂದ ಹನ್ನೊಂದನೇ ವಚನಗಳು ಎಂಬುದನ್ನು ನೋಡುವರು ಮತ್ತು ಒಳ್ಳೆಯದನ್ನು ಮಾಡುವವರಿಗೆ ಆಶೀರ್ವಾದವೂ ಇಚ್ಛಾಪೂರ್ವಕವಾಗಿ ಕೆಟ್ಟದ್ದನ್ನು ಮಾಡುವವರಿಗೆ ದಂಡನೆಯೂ ನಾಶನವೂ ಉಂಟಾಗುವುದನ್ನು ಕಣ್ಣಾರೆ ಕಾಣುವರು ಎಂಬ ಸಾಕ್ಷಿ ಹೇಳಲ್ಪಡುತ್ತದೆ ಆ ಆತ್ಮನು ದೇವರ ಅದೇ ಆತ್ಮನಾಗಿದ್ದು ಆಡಳಿತದಲ್ಲಿ ವ್ಯತ್ಯಾಸ ಒಳಪಟ್ಟದ್ದಾಗಿದೆ ಪವಿತ್ರಾತ್ಮವು ಯಾವ ರೀತಿಯ ಸಾಕ್ಷಿ ಹೇಳಲಿದೆ ದೇವರ ವಾಕ್ಯದ ಮೂಲಕವಾಗಿ ಅದರ ಕೆಲವು ಸಾಕ್ಷಿಗಳೇನು ಎಂಬುದನ್ನು ಕಲಿತುಕೊಂಡ ಮೇಲೆ ನಾವು ಮಾನಸಿಕ ಮತ್ತು ದೈಹಿಕ ಸ್ಥಿತಿಗಳ ಇದನ್ನು ಭಾವನೆಗಳು ಎಂದು ಕೆಲವೊಮ್ಮೆ ಪವಿತ್ರಾತ್ಮನ ಸಾಕ್ಷ್ಯ ಎಂದು ತಪ್ಪಾಗಿ ಕರೆಯುವುದುಂಟು ಕಾರಣ ಉಂಟಾಗುವ ಎಲ್ಲ ಅನುಮಾನಗಳು ಅಂಜಿಕೆಗಳು ಮೀರಿ ಇವುಗಳು ನಿಜವಾಗಿಯೂ ಹೆಚ್ಚು ತೃಪ್ತಿಕರವಾದುದನ್ನು ಕಾಣುತ್ತೇವೆ ಪರಂತು ಎಲ್ಲ ಕ್ರೈಸ್ತರು ದೇವರಾತ್ಮನಿಂದ ತಮ್ಮ ಆತ್ಮ ಅಥವಾ ಮನಸ್ಸಿನೊಳಗೊಂದಿಗೆ ಒಂದೇ ಥರನಾದ ಸಾಕ್ಷಿಗಳನ್ನು ಹೊಂದಿಕೊಳ್ಳುವುದಿಲ್ಲ ಎಂಬ ಸತ್ಯದ ಬಗ್ಗೆ ನಮ್ಮ ಗಮನವನ್ನು ನಾವು ಬೆಳೆಸಬೇಕಾಗುತ್ತದೆ ದೀರ್ಘವಾದ ಅನುಭವ ಮತ್ತು ಅಭಿವೃದ್ಧಿಯುಳ್ಳ ಎಲ್ಲ ಕ್ರೈಸ್ತರು ಈ ಎಲ್ಲ ಅಂಶಗಳ ಬಗ್ಗೆ ಮತ್ತು ದೇವರ ವಾಕ್ಯದಲ್ಲಿ ನಮೂದಿಸಿರುವ ಇತರ ಅಂಶಗಳ ಬಗ್ಗೆ ಸಾಕ್ಷಿ ಹೊಂದುವವರಾಗಬೇಕು ಆದರೆ ಕೆಲವೊಂದು ಯುವ ಕ್ರೈಸ್ತರು ಇದ್ದಾರೆ ಅವರು ಈ ಎಲ್ಲ ಸಾಕ್ಷಿಗಳಿಗೆ ತಕ್ಕಂತೆ ಪ್ರಗತಿಯನ್ನು ಹೊಂದಿಕೊಂಡಿರುವವರಲ್ಲ ಅವರಲ್ಲಿ ಎಲ್ಲರೂ ಅಲ್ಲದಿದ್ದರೂ ಕೆಲವರಾದರೂ ನಿಜವಾಗಿಯೂ ದೇವರಿಂದ ಹುಟ್ಟಿದವರಾಗಿರಬಹುದು ಆದರೆ ಮಹಾತೋಟಗಾರನು ಅಂತಹ ಎಳೆಯ ಕೊಂಬೆಯ ಮೊಳಕೆಯಿಂದ ಯಾವುದೇ ಫಲವನ್ನು ಅದು ಹಸಿರು ಬಣ್ಣದ ಎಳೆಯದಾಗಲಿ ಇನ್ನೂ ಮಾಗಕಾಯಾಗಲಿ ಬಲಿತ ಹಣ್ಣುಗಳಾಗಲಿ ನಿರೀಕ್ಷಿಸುವುದಿಲ್ಲ ನೂತನವಾಗಿ ಹುಟ್ಟಿದವರು ಪಡಕೊಂಡವರು ಹೊಂದಿಕೊಳ್ಳಬಹುದಾದ ಪ್ರಥಮ ಸಾಕ್ಷಿಯೆಂದರೆ ಅವರು ಕರ್ತನಿಂದ ಅಂಗೀಕರಿಸಲ್ಪಟ್ಟಿದ್ದಾರೆ ಎಂಬುವುದು ಅವರು ನಿಜವಾದ ದ್ರಾಕ್ಷಬಳ್ಳಿಯ ಎಳೆಯ ಕೊಂಬೆಗಳಾಗಿದ್ದಾರೆ ಮತ್ತು ದ್ರಾಕ್ಷೆಯ ಸ್ಫೂರ್ತಿ ಎಂದರೆ ಬೆಳೆಯಬೇಕು ಮತ್ತು ದ್ರಾಕ್ಷ ಬಳ್ಳಿಯಂತಾಗಬೇಕು ಫಲಗಳನ್ನು ಫಲಿಸಬೇಕು ಎಂಬ ಬಯಕೆ ಅವರಲ್ಲಿದೆ ಎಂಬುವುದು ಕೊಂಬೆಯು ಮೊದಲು ಚಿಗುರು ಬಿಟ್ಟ ಮೇಲೆ ಎಲೆಯ ಸೂಚನೆಗಳು ಮತ್ತು ಮಗ್ಗುಗಳ ವಾಗ್ದಾನವು ಉಂಟಾಗಲು ಹೆಚ್ಚು ಸಮಯ ಇಡುವುದಿಲ್ಲ ಮತ್ತು ಅವುಗಳ ಗ್ರಹಿಕೆ ಉಂಟಾಗುತ್ತದೆ ಆತ್ಮಿಕ ಕುಟುಂಬದಲ್ಲಿ ಹೊಸದಾಗಿ ಹುಟ್ಟಿದ ಮಗುವು ತನ್ನ ಸಂಬಂಧವನ್ನು ಅದರ ಹಳೆಯ ಮತ್ತು ಹೆಚ್ಚು ಬೆಳೆದ ಅಂಗಗಳೊಡನೆ ಪ್ರಕಟಿಸುವುದು ಹೆಚ್ಚು ಆಹಾರ ಸೇವಿಸುವುದರಿಂದಲ್ಲ ಅದು ಅದರ ಉಸಿರುಗಟ್ಟಿಸಬಹುದು ಆದರೆ ಅದು ಅದರ ಶಕ್ತಿ ನೀಡುವ ಹಾಲನ್ನು ಬಯಸಿ ಆ ಮೂಲಕ ಬೆಳೆಯುವುದರಿಂದಲೇ ಒಂದನೇ ಪೇತ್ರ ಎರಡನೇ ಅಧ್ಯಾಯ ಎರಡನೇ ವಚನ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ